ಮುಂದೆ ಸೂರಪ್ಪ ಬಾಬು ಅವರು ರೀತಿ ಮಾಡಿಸ್ತಾ ಇದಾರೆ, ಅವರಿಗೆ ನಿಮ್ಮ ಮೇಲೆ ಆಗ್ತಿಲ್ಲ ಅನ್ನೋ ಒಂದು ಆರೋಪಗಳು ಈ ಇನ್ಸಿಡೆಂಟ್ ಅಲ್ಲಿ ಅವರು ಕೂಡ ಕಾರಣ ಅಂತ. ಸರ್, ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಿ ಅಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾರಣ ಒಂದಂತೂ ಸತ್ಯ ಸರ್, ಯಾವುದೇ ಒಂದು ಸುಳ್ಳು ಅಥವಾ ಯಾವುದೇ ಒಂದು ಸತ್ಯ ಬಹಿರಂಗವಾಗಿ ಹೊರಗಡೆ ಬಂದೇ ಬರುತ್ತೆ. ಬರಲಿ, ಇವಾಗ ಅಷ್ಟೇ ಹೇಳಕ್ ಹೋಗೋದು. ನಾನು ಯಾವ ವಿಚಾರಕ್ಕೂ ತುಂಬಾ ಇವಾಗ ಆಕ್ಚುಲಿ ನನಗೆ ಇರೋದು ಮೇನ್ ಏನಲ್ಲಿ ಫಸ್ಟ್ ಪತ್ರಿಕೆ ಕ್ಲೀನ್ ಮಾಡ್ಕೊಬೇಕು. ನಾವು ಕರೆಕ್ಟಿನ ಮಾರ್ಗದಲ್ಲಿ ಹೋಗ್ತಾ ಇದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಐ ಥಿಂಕ್ ನಥಿಂಗ್ ಬೆಟರ್ ದನ್ ದ ಕೋಡ್ ಆಫ್ ಲಾ. ಅಂಡ್ ಇಲ್ಲಿ ನಾವು ಸರಿ ಇಲ್ಲ ಅಂದ್ರೆ ನಮ್ಮ ಗುಂಡಿನ ನಾವೇ ತೋಡ್ಕೊಳಕ್ ಯಾರು ಬರಲ್ಲ ಇಲ್ಲಿ, ನಂಬರ್ ಒನ್. ಹಾಗಿರ್ಬೇಕಾದ್ರೆ ಮಿಕ್ಕಿದ್ದನ್ನ ನಾನು ಯಾರ್ಯಾರ್ದು ಏನೇನಿದೆ ಯಾವ್ಯಾವ ರೀತಿ ಅದಕ್ಕೆ ಸ್ಪಂದಿಸ್ಬೇಕು ಉತ್ತರ ಕೊಡ್ಬೇಕು ಅಲ್ಲಿ ಸಾಧ್ಯವಾದಲ್ಲಿ ಟೈಮ್ ಇದ್ದಲ್ಲಿ ಕೊಡಬೇಕು ಅನ್ನಿಸ್ದಲ್ಲಿ ಕೊಡೋಣ ಸರ್. ಬೇರೆಯವರು ದುರಹಂಕಾರ ನನ್ನ ತೇಜವರಿಗೆ ಅಸ್ತ್ರವಾಗಬಾರ್ದು ಅನ್ನೋ ಟ್ವೀಟ್ ಮಾಡಿದ್ರು, ಅದ್ರ ಬಗ್ಗೆ ಹೇಳಿ. ತುಂಬಾ ಒಳ್ಳೆ ಟ್ವೀಟ್ ಅಲ್ವಾ ಅದು? ಹಾ, ಚೆನ್ನಾಗಿ. ಅವರು ಎಲ್ಲ ನಷ್ಟದಲ್ಲಿದ್ದಾರೆ, ಅವರೆಲ್ಲ ಸಮಸ್ಯೆಯಲ್ಲಿದ್ದಾರೆ ಫೈನಾನ್ಷಿಯಲ್. ಇದರಿಂದ ಅದು ಒಂದು ಸಿಂಪತಿ ಕ್ರಿಯೇಟ್ ಆಗಿದೆ. ಸುದೀಪ್ ಅವರು ಅದ್ರ ಮಾತಾಡಿ ಅವ್ರ ಸಮಸ್ಯೆನ ಬಗೆಹರಿಸ್ತಾರೆ ಅನ್ನೋದು ಒಂದಷ್ಟು ಜನರ ಯೋಚನೆ ಆಗಿದೆ. ನಾನು ಕಲಾವಿದನಾಗ್ಬೇಕಾದ್ರೆ ಎಲ್ಲರ ಪರಿಹಾರ ಎಲ್ಲರ ತೊಂದರೆಗಳಿಗೆ ನಾನು ಇದ್ ಮಾಡ್ತೀನಿ ಅಂತ ಚಾರಿಟೇಬಲ್ ಟ್ರಸ್ಟ್ ಏನು ಓಪನ್ ಮಾಡಿಲ್ಲ ಸರ್. ಒಬ್ರು ತಪ್ಪು ಆರೋಪ ಮಾಡಿರೋದಕ್ಕೆ ಅಲ್ಲಿ ಬಂದಿದ್ದೀನಿ, ಮತ್ತೆ ಬರಬೇಕು ಅಂದ್ರೆ ಮತ್ತೆ ಬರ್ತೀನಿ. ಪಾಯಿಂಟ್ ಅದಲ್ಲ ಇಲ್ಲಿ ಏನಾಗಿದೆ, ಯಾವುದೇ ಒಂದು ಮಾಧ್ಯಮ ಇದೆ ಅಂದಾಗ ಆ ಮಾಧ್ಯಮನ ನಾವು ಬಹಳ ಅದ್ಭುತವಾದ ರೀತಿಯಲ್ಲಿ ಬಳಸ್ಕೋಬೇಕಾಗತ್ತೆ. ಬಾಯಿದೆ ಅಂತ ಯಾವತ್ತು ಮಾತಾಡಬಾರ್ದು, ಕಾಲಿದೆ ಅಂತ ಓಡ್ತಾ ಇರಬಾರ್ದು, ಕೈ ಇದೆ ಅಂತ ಅನ್ಬಿಡ್ರೆ ಎಲ್ಲರಿಗೂ ಕೊಡ್ತಾ ಇರಬಾರ್ದು ಸರ್. ನಾನು ಕಷ್ಟಪಟ್ಟಿರೋದು ಭಗವಂತ ಅಕಸ್ಮಾತ್ ಇವತ್ತು ನನಗೆ ಇಲ್ಲಿ ಇಟ್ಟಿದ್ದಾನೆ, ಚೆನ್ನಾಗಿ ಇಟ್ಟಿದ್ದಾನೆ, ಎಲ್ಲರ ಪ್ರೀತಿಗೆ ಇದೆ ಅಂತಂದ್ರೆ ಎಲ್ಲೋ ಸರಿಯಾಗಿರೋ ದಾರಿಯಲ್ಲಿ ಇದ್ದು ಮಾಡಬೇಕಾದದನ್ನ ಮಾಡಿದಕ್ಕೆ ತಾನೇ ಇಲ್ಲಿದ್ದೀವಿ. ಎಲ್ಲರ ಆರೋಪಗಳಿಗೆ ನಂತರ ಉತ್ತರ ಇಲ್ಲ ಸರ್. ತಪ್ಪು ಸರಿ ಅನ್ನೋದು ಬಹಳ ನಿರ್ಧಾರ ಆಗತ್ತೆ. ಆಗ್ಲಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.